ನಮಸ್ಕಾರ ಸರ್. ಏನ್ ಮಾಡಿ ಇದೆಲ್ಲ? ನೀವ್ ಮಾಡ್ತಾರೋ ಉಪಕಾರಕ್ಕೆ, ನಾನ್ ಮಾಡ್ತಾರೋ ತುಂಬಾ ಕಮ್ಮಿ. ಹಲೋ, ಚೆನ್ನಾಗಿದ್ದೀರಾ? ಕೂಡ ಹೌದು, ನಮ್ಮ ಜೊತೆಗಿದ್ದಾರೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಉಪೇಂದ್ರ ಅವರ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಉಪೇಂದ್ರ ಅವ್ರು, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರ? ನೀವ್ ಅವಳು ಚೆನ್ನಾಗಿ ಇರ್ತೀರ. ಕಣ್ಣು ಗುಳಿ ಬಿದ್ದಿರೋದ್ ನೋಡಿದ್ರೆ ಮೂರ್ ದಿವಸದಿಂದ ನಿದ್ದೆನೆ ಮಾಡಿಲ್ಲ, ಧ್ವನಿ ಕೇಳಿದ್ರೆ ಮೂರ್ ದಿವಸದಿಂದ ಹೊಟ್ಟೆಗೂ ಬಿದ್ದಿಲ್ಲ. ಅಯ್ಯೋ, ಅಂಥದ್ದೇನು ಇಲ್ಲಯ್ಯ. ಫಸ್ಟ್ ಟೈಮ್ ವೋಟರ್ಸ್ನ ಮಾತಾಡಿಸಿ ಅಂತ, ಅವ್ರ ಅಭಿಪ್ರಾಯ ಏನು, ಏನು ಬದಲಾವಣೆ ಬಯಸ್ತಾರೆ, ರಾಜಕೀಯ ಅವನ್ನ ಹೆಂಗೆ ನೋಡ್ತಾರೆ. ಅವರ ಪೈಕಿ ಅನೇಕ ಹುಡುಗರು ಪ್ರಜಾಕೀಯ ಬರಬೇಕು, ಪ್ರಜಾಕೀಯ ಬರಬೇಕು ಅಂತಿದ್ರು. ಇದು ಇದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಇಲ್ಲ, ನನ್ನ ಬಾಯಲ್ಲಿ ಪ್ರಜಾಕಾರಣ ಕೇಳಕ್ಕೆ ಚೆನ್ನಾಗಿರುತ್ತೆ, ರಾಜಕಾರಣ ಮತ್ತು ಅದನ್ನೇ ಅದನ್ನೇ ಹೇಳ್ತಾ ಇರಬೇಕು, ಹಿಂಗಿದೆ ಹಂಗಿದೆ ಅಂತ. ಪ್ರಶ್ನೆಗಳಂತ ಗೊತ್ತಿಲ್ಲ. ಎಸ್ ಸರ್, ನಮಸ್ತೆ. ವಿನಾಯಕ್ ಅಂತ. ನಮಸ್ಕಾರ. ಗೊತ್ತಿಲ್ಲ ಹೇಗೆ ಉತ್ತರ ಕೊಡ್ತೀರಿ ಅಂತ. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಣ, ನಮ್ಮ ತಾಯಿ ಸತ್ತೋಗುವೆ, ನಾನಿನ್ನು ಚಿಕ್ಕ ಹುಡುಗ. ಮಾರ್ಕೊಂಡು ಪಕ್ಷಾಂತರ ಮಾಡ್ಕೊಂಡು ಹೋಗ್ತಾರೆ, ಜನಕ್ಕೆ ದ್ರೋಹ ಮಾಡ್ತಾರೆ. ಅದೇ ಜನ ಈ ವ್ಯಕ್ತಿ ಕೊಡೋ 500,000 ಹಣಕ್ಕಾಗಿ ತಮ್ಮ ಮತಗಳನ್ನು ಮಾರ್ಕೋತಾರೆ, ಇದೇ ಜನ ಮತ್ತೆ ದ್ರೋಹ ಮಾಡ್ತಾರೆ. ಈ ರೀತಿ ಕಲ್ಮಶ ತುಂಬಿರುವಂಥ ಸಮಾಜದಲ್ಲಿ ಬದಲಾವಣೆ ಬದಲಾವಣೆ ಅಂತ ಬಡ್ಕೋತಿದ್ರಿ, ಲಿಟ್ರಲಿ ಬಡ್ಕೋತಿದ್ರಿ. ಇದನ್ನೆಲ್ಲ ಯಾರ ಹತ್ರ ಹೇಳ್ಕೊಂಡು ಬಡ್ಕೊಳ್ಳಿ ನಾನು? ನೀವು ಇದ್ದೀರಾ ಬಡ್ಕೊಂತು ನನ್ನ ಕರ್ಮಕ್ಕೆ. ನೀವು ಚುನಾವಣೆಗೆ ಸ್ಪರ್ಧೆ ಕೂಡ ಮಾಡೋದಿಲ್ಲ ಅಂತಿದ್ದೀರಿ. ನೀವು ಸೂಚಿಸುವಂತ ವ್ಯಕ್ತಿಯನ್ನ ನಾವು ಹೇಗ್ ನಂಬೋದು, ಯಾವ ಆಧಾರದ ಮೇಲೆ ನಂಬೋದು ಅಂತ. ನಿಮಿಷ, ನೀವು ಯಾವ ಪಕ್ಷದವರು ಫಸ್ಟ್ ಹೇಳಿ? ಕಾಂಗ್ರೆಸ್. ನೀವು ಏನಕ್ಕೆ ಇಲ್ಲಿದ್ದೀರ ಫಸ್ಟ್ ಆಫ್ ಆಲ್? ಒಂದು ನಿಮಿಷ, ನೀವು ನಿಮ್ಮ ಕೈ ಏನ್ ಹೇಳುತ್ತೆ, ನಿಮ್ದೊಂದು ಪಕ್ಷ, ನೀವು ಜನನ ಉದ್ಧಾರ ಮಾಡಕ್ ಬಂದಿದ್ದೀರ ಇಲ್ಲಿ, ಕರೆಕ್ಟ್ ತಾನೆ? ಜನನ್ನೇ ಬೈತಾ ಇದ್ದೀರಾ ನೀವು, ಜನನೇ ಸರಿ ಇಲ್ಲ ಅಂತ. ಇನ್ ಏನ್ ಉದ್ಧಾರ ಮಾಡ್ತೀರಿ ನೀವು? ಜನ ನಮ್ಮ ತಂಟೆಗೆ ಬಂದ ಯಾವುದೇ ಹೃದಯಗಳು ಹೇಗೆ ಕೊಚ್ಕೊಂಡು ಹೋಗೋ ಹಾಗೆ ಮಾಡಬೇಕು ಅಂತ ನಮಗೆ ಗೊತ್ತು. ಸರ್, ನನ್ನನ್ನು ಬೈಕೋತಿದ್ದೀನಿ, ಅದೇ ನೀವು ಸರಿ ಮಾಡ್ಕೊಳ್ಳಿ ಅಷ್ಟೇ. ನನ್ನ ನೀವು ಕ್ವಶನ್ ಕೇಳಬಾರ್ದು, ನಿಮ್ಮನ್ನ ನೀವು ಸರಿ ಮಾಡ್ಕೊಳ್ಳಿ ಅಷ್ಟೇ. ಮುಗಿದ ಯಂಗ್ಸ್ಟರ್ಸ್, ನೀವೇ ಒಂದು 50 ಜನ ಸೇರಿಕೊಂಡು ಒಬ್ಬನ ಸೆಲೆಕ್ಟ್ ಮಾಡಿ ಹೋಗಯ್ಯ, ನೀನು ನಿಂತ್ಕೊಳ್ಳಯ್ಯ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ, ನನಗೆ ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡಬೇಕು, ನೀನು ಕೆಲಸ ಮಾಡಿ ನಾನು ಕೆಳಗಿಳಿಸ್ತೀವಿ ಇಳಿಬೇಕು ಅಂತ ಹೇಳಿ ಮಾಡೋಕ್ಕೆ ಸಾಧ್ಯ ಇಲ್ವಾ ಹೇಳಿ ಯಂಗ್ಸ್ಟರ್ಸ್? ಆಸೆ ಇದ್ದಿದ್ರೆ ನಂತರ ಟ್ರೈ ಮಾಡ್ತಿದ್ರಿ, ನಿಮ್ಗೆ ಆಸೆನೇ ಬತ್ ಹೋಗಿದೆ ಯಂಗ್ಸ್ಟರ್ಸ್ಗೆ. ಅದು ಬಹಳ ನಿನ್ ಪ್ರಣಯ ಶುರು ಆಯ್ತು, ಬಾ ಹೋಗೋಣ. ನನ್ನ ಜೊತೆ ಫಸ್ಟ್ ಪಕ್ಷ ಸ್ಟಾರ್ಟ್ ಮಾಡಿದ್ರೆ ನನ್ನ ಜೊತೆ 500 ಜನ 1,000 ಜನ ಇದ್ರು, ಕೊನೆಗೆ ನಾನು ಒಬ್ಬನೇ ಉಳ್ಕೊಂಡೆ. ಬಟ್ ನಾನು ಒಬ್ಬ ನನ್ನ ಹೋಪ್ಸ್ ಕಳ್ಕೊಂಡೇ ಇಲ್ಲ, ನಾನು ಸಾಯೋರು ಕಳ್ಕೊಳ್ಳೋದು ಇಲ್ಲ. ಅಯ್ಯೋ ದೇವ್ರೆ, ನನ್ನ ಕಣ್ಣಿಂದ ನೋಡಕ್ಕಾಗ್ತಾ ಇಲ್ವಲ್ಲ. ಆಗ್ಲಿ, ನಾಳೆ ನಮ್ಮ ಮಕ್ಕಳು ಇನ್ನೊಬ್ರು ಯಾರು ಬದಲಾಗ್ಲಿ. ಅಲ್ಲ, ಫೈನಲಿ ಎಲೆಕ್ಷನ್ ಗೆಲ್ಲಬೇಕು ಉಪೇಂದ್ರ ಅವ್ರೆ. ಸರಿ, ಜನ ಗೆಲ್ಲಬೇಕು, ನನಗೆ ನಾಯಕರು ಗೆದ್ದು ಗೆದ್ದು ಸಾಕಾಗೋಗ್ಬಿಟ್ಟಿದೆ ಇಲ್ಲಿ, ಅವ್ರು ಗೆಲ್ತಾನೆ ಇದ್ದಾರೆ. ಜನ ಯಾವಾಗ ಸರ್ ಗೆಲ್ಲೋದು? ಮತದಾರರು ಗೆಲ್ಲಬೇಕು ಇಲ್ಲಿ. ಮತದಾರ ಒಪ್ತೆ ಕಡೆ ಒಪ್ತೆ, ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. ಈ ಚುನಾವಣೆಯಲ್ಲಿ ತಾವು ಮುಖ್ಯಮಂತ್ರಿ ಆಗುವ ಕಲ್ಪನೆ ಇಟ್ಕೊಂಡು ಪ್ರಜಾಕೀಯ ಸ್ಥಾಪನೆ ಮಾಡಿದ್ರು ಅಥವಾ ಮುಖ್ಯ ಆಗಲಿ ನಾನಾಗಲಿ ಎಂ ಪಿ ಆಗಲಿ ಮಿನಿಸ್ಟರ್ ಆಗಬೇಕು ಅಂತ ಯಾರು ನಾವು ಆಸೆ ಪಟ್ಟವರ ಅಲ್ಲ. ಹೇಳಿ, ಒಂದ್ ನಿಮಿಷ ಯಾಕೆ ಹೇಳ್ತೀರಿ ಗೊತ್ತಾ? ಹೇಳಿ, ಜನ ಗೆಲ್ಲೋವರೆಗೂ ಅವ್ನ್ ಗೆಲ್ಲಕ್ಕಾಗಲ್ಲ, ಒಂದು ತಿಳ್ಕೊಳ್ಳಿ. ಎಲ್ಲ ಕಲಾವಿದರು ಆಕ್ಟರ್ಸು ಮೆಜಾರಿಟಿ ಪಾಲಿಟಿಕ್ಸ್ ಅಲ್ಲಿ ಯಾಕೆ ಫ್ಲಾಪ್ ಆಗ್ತಾರಂತ ಸರ್, ನಿಮ್ಮ ಅನಾಲಿಸಿಸ್ ಏನು ಅಂತ ಸರ್? ಗೊತ್ತಿಲ್ಲ, ಯಾಕೆ ಸಕ್ಸಸ್ ಆಗಿದ್ದಾರೆ ಅಲ್ಲ, ಮೆಜಾರಿಟಿ ಅಂದಿದ್ದಲ್ಲ ಸರ್. ಅಲ್ಲ, ನೀವು ಹೇಳೋದು ಕರ್ನಾಟಕದಲ್ಲಿ ನಿಜ ಇರಬಹುದು, ಬಟ್ ತಮಿಳ್ನಾಡು ಒಂದೇ ಹೇಳ್ತೀನಿ ಕೇಳಿ. ಇನ್ನು ಮೇಲೆ ಯಾರ ಪ್ರಜಾಕೀಯಕ್ಕೆ ಬಂದ್ರೆ ಅವನು ಫೇಲ್ಯೂರೇ ಆಗಲ್ಲ ನನ್ನ ಪ್ರಕಾರ. ರಾಜ ಬರ್ಕಯ್ಯ, ಪೇಪರ್ ಮುಂದಾಗಡೆ ಬರ್ಕೋ. ಅವ್ರು ನನ್ನ ಕೇಳ್ತಾರೆ, ಏನ್ ಸರ್ ಎಂತ ಆಪರ್ಚುನಿಟಿ ಸಿಕ್ಕಿತ್ತು ಸರ್, ಅವ್ರು ಕರೆದ್ರು ಸರ್, ಇಷ್ಟೊತ್ತಿಗೆ ಹೋಗಿದ್ರಿ ಎಂ ಪಿ ಸರ್ ನೀವು. ನಾನು ಅಲ್ಲಪ್ಪ,
ನಾನು ಉದ್ಧಾರ ಆಗಲಿ, ನಾನು ಹಣ ಮಾಡಲಿ, ನೀನು ಇಷ್ಟು ಖುಷಿ ಪಡ್ತಿಲ್ಲ, ಎಂಥ ಗ್ರೇಟ್ ವ್ಯಕ್ತಿ ಇರಪ್ಪ ನೀನು, ನೀವು ಚೆನ್ನಾಗಿರ್ತಿದ್ರೆ ಅವ್ನು ಖುಷಿ. ಇಂಥ ದೇಶ, ಇಂಥ ಜನ ಯಾವ ಪ್ರಪಂಚದಲ್ಲಿ ಸಿಗ್ತಾರೆ? ಬೈದ್ರು ಕೂಡ ಬೈದವರನ್ನ ಬಂಧುಗಳೆಂಬೆ, ನಿಂತಿದ್ರು ಕೂಡ ತಂದೆ ತಾಯಿಗಳೆಂಬೆ ಅನ್ನೋರು ಇವರು, ಅದು ಇಂಡಿಯನ್ಸ್ ಅಂದ್ರೆ ಒಡನೆ ಚಪ್ಪಾಳೆ ಅಲ್ವಾ? ಇವ್ರೆ ಯಾರು ಕರೆದ್ರು ಸರ್ ನಿಮ್ಮನ್ನ? ಅಲ್ಲ, ನಿಮ್ಗೆ ಯಾಕೆ ಬೇಕದು? ನೀವು ನೀವು ಈಗ ಕ್ರಿಕೆಟ್ ಆಡೋದಕ್ಕೆ ಬಂದಿದ್ದೀರಿ ಸರ್, ರೂಲ್ಸ್ ಚೇಂಜ್ ಮಾಡ್ತೀನಿ ಅಂತಿದ್ದೀರಿ ನನ್ನ ಪ್ರಕಾರ. ಇಲ್ಲ ಸರ್, ಕ್ರಿಕೆಟ್ ಕರೆಕ್ಟ್ ಗಾಡಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಕ್ರಿಕೆಟ್ ತಗೊಂಡು ಜನರು ತನಕ ತಗೊಂಡು ಹೋಗೋದು ಅಂದ್ರೆ ಏನು ಅಂದ್ರೆ, ಜನರಿಗೆ ಏನೋ ತೊಂದರೆ ಆದಾಗ ಅವ್ರ ಪರವಾಗಿ ಧ್ವನಿ ಹತ್ತಬೇಕು. ಸರ್ಕಾರ ಈ ತಪ್ಪು ಮಾಡ್ತು, ಹಿಂಗ್ ಮಾಡಬಾರ್ದು, ಇದ್ರ ತೊಂದ್ರೆ ಜನರಿಂದನೇ ಆಗ್ತಾ ಇದ್ರೆ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಏನೋ ತೊಂದರೆ ಅಲ್ಲ, ಕೇಳಿ ಒಂದ್ ನಿಮಿಷ, ಆಗ್ತಿರೋದೇ ಜನರಿಂದ ತೊಂದರೆ. ಕೇಳಿ ಒಂದ್ ನಿಮಿಷ, ವೋಟ್ನ ಮಾರ್ಕೊಂಡ್ಬಿಟ್ಟಿದೀವಿ ಸರ್ ನಾವು. ಯಾರಿಂದ ತೊಂದರೆ ಆಗ್ತಿದೆ? ಜನಗಳಿಂದ. ಜಾತಿ ಧರ್ಮಕ್ಕೆ ಓಟ ಶುರು ಮಾಡ್ಬಿಟ್ಟಿದೀವಿ ಸರ್ ನಾವು. ಯಾರೋ ಒಬ್ಬ ಗ್ರೇಟ್ ಫಿಲಮ್ ಸ್ಟಾರ್ ಬಂದ್ರೆ, ಆ ಬಂದ ಅಮ್ಮ ಸೂಪರ್, ಆ ಸಿನಿಮಾಲಿ ಏನು ಎಕ್ಸ್ಟ್ರಾ ಮಾಡಿದ ಆಟಕ್ಕೆ ಅವ್ನಿಗೆ ಓಟು ಅಂತ. ಚಡ್ಡಿ ಸೀರೆ ದುಡ್ಡು ಸಾರಾಯಿಗೋಸ್ಕರ ಓಟ್ ಹಾಕುವಂತ ಪಾಪಿಗಳು ದೇಶದಲ್ಲಿ ಇರೋವರೆಗೂ ಇಂಥ ಪಾಪಿಗಳ ಎಲೆಕ್ಷನ್ ಗೆಲ್ಲೋದು ಇಂಥ. ಸರ್, ಎಷ್ಟೋ ಜನಕ್ಕೆ ಟ್ಯಾಕ್ಸ್ ಕಟ್ಟೋದೇ ಗೊತ್ತಿರಲಿಲ್ಲ ಸರ್. ನಾನು 5 ವರ್ಷದಿಂದ ಹೇಳ್ತೇನೆ, ಇಲ್ಲಪ್ಪ ನೀವು ಟೀ ಕುಡ್ರೆ ಟ್ಯಾಕ್ಸ್ ಕಟ್ತೀರಾ, ನೀವು ಬಟ್ಟೆ ತರ ಟ್ಯಾಕ್ಸ್ ಕಟ್ತೀರಾ, ನೀವು ಪೆಟ್ರೋಲ್ ಹಾಕಿ ಟ್ಯಾಕ್ಸ್ ಕಟ್ತೀರಾ. ನಾನು ಹೊರಗಡೆ ತಂದು ತೋರಿಸ್ಬೇಕು. ಈಗ ಏನಾಗ್ಬಿಟ್ಟಿದೆ ಅಂದರೆ, ಮಾಸ್ ಹಿಸ್ಟೀರಿಯಾ ಕ್ರಿಯೇಟ್ ಮಾಡೋದು ರಾಜಕೀಯ ಆಗೋಗ್ಬಿಟ್ಟಿದೆ ಸರ್. ನನಗೆ 50,000 ಜನ ಸೇರ್ತಾರಲ್ಲ, ನನಗೆ ಗೊತ್ತಿಲ್ಲ, ಬಟ್ 50,000 ಜನ ಸೇರಿಸ್ತೀನಿ ಸರ್ ನಾನು. ಓಕೆ, ಏನೇಳಿ? ಉಪೇಂದ್ರ ಅವ್ರ ಹೆಸರಿಗೆ ಬರ್ತಾರೆ? ಅಲ್ಲ ಅಲ್ಲ, ನನ್ನ ಹೆಸರಿಗೆ ಬರ್ತಾರಲ್ಲ, ಬಾಡೂಟ ಗೀಡೂಟ ಕೊಟ್ಟು ಲಾರಿ ಗೀರಿ ಮಾಡಿ ಹಚ್ಕೊಂಡು ಅದನ್ನು ನಾನು ಟಿ ವಿಲಿ ತೋರಿಸ್ತೀನಿ. ಏ ಉಪೇಂದ್ರಂಗೆ ಜಾ, ಬೇರೆಯವ್ರು ನೋಡ್ತಾರೆ ಹಿಂಗೆ, ಏನ್ರಿ ಕ್ರೇಜ್ ಇವನಿಗೆ, 1,00,000 ಜನ ರೀ ಜೈ ಅಂತ ನಂದು ಓಟ್ ಹಾಕ್ಬಿಡ್ತೀನಿ ತಾಳಿ ಅವನಿಗೆ, ನನ್ನ ಓಟ್ ವೇಸ್ಟ್ ಆಗುತ್ತೆ ಅಂತ. ಬನ್ನಿ ಸಮಾವೇಶಕ್ಕೆ. ಸಮಾವೇಶ ಮಾಡಕ್ಕೆ? ಸಮಾವೇಶಕ್ಕೆ ಬಂದ್ರೆ ತಲೆಗೆ 100 ರೂಪಾಯಿ, ಕರ್ಕೊಂಡೋಗಿ ಕರ್ಕೊಂಡ್ಬಂದು ಬಿಟ್ಬಿಡ್ತೀವಿ. ಕರ್ಕೊಂಡೋದ್ರೆ ಸಾಕು, ತಂದ್ಬಿಡೋದೇನ್ ಬೇಡ. ದುಡ್ಡು ಇಲ್ಲ ಕೊಡ್ತೀರಾ? ಜೈ ಅಂದ ಮೇಲೆ ಕೊಡ್ತೀರಾ? ಜೈ ಅಂದ ಮೇಲೆ ಕೊಡ್ತೀವಿ. ಅಲ್ಲ ಬಾಸ್, ಸುಂಕದಕಟ್ಟೆಯಿಂದ ಬಂದಿದ್ದೀನಿ, JDS ಪಕ್ಷದನ್ನೇ. ಜನ ಬದಲಾವಣೆ ಆಗೋದು ಅಂದ್ರೆ ಹೆಂಗೆ, ಯಾವ ತರ ಬದಲಾಗ್ಬೋದು? ಈಗ ನಾನು ಆಗಿದ್ದೀನಲ್ಲ ಸರ್. ಅದಲ್ಲ ಸರ್, ಬದಲಾಗಂದ್ರೆ ಈಗ ಜನ ಚೇಂಜ್ ಆಗೋದು ಹೆಂಗೆ ಅಂದ್ರೆ, ಮನೆಗೆ ಯಾವನಾದ್ರು ಕುಕ್ಕರ್ ಕೊಡಕ್ ಬಂದಾಗ ಉಗಿದು ಆಟ ಆಡಬೇಕು. ಅದೇ ಆ ಕಡೆಗೆ ಹೇಳ್ತಾ ಇರೋದು ನಾವು, ಅದೇ ಅದೇ ಬದಲಾವಣೆ ಅಂದ್ರೆ ನಮ್ಮ ರಾಜ್ಯದಲ್ಲಿ. ಸಿಂಪಲ್ ಆಗಿ ಹೇಳ್ಬಿಟ್ರು ರಾಜ್ಯದಲ್ಲಿ ಈಗ. ಅಲ್ಲ ಅಲ್ಲ ಕೇಳಿ ಒಂದ್ ನಿಮಿಷ, ಎಷ್ಟು ಸಿಂಪಲ್ ಆಗಿ ಹೇಳಿರೋರು, ಕುಕ್ಕರ್ ಕೊಡಕ್ ಬಂದ್ರೆ ಬೈದ್ ಕಳಿಸ್ಬಿಟ್ಟು ಗೊತ್ತು ಸರ್. ಅದನ್ನ ನೀವು ಪ್ರಜಾಕೀಯದಲ್ಲಿ ನೀವು ವೆಬ್ಸೈಟ್ ಅಲ್ಲಿ ಹಾಕಿದ್ದೀನಿ ಅಂತ ಹೇಳಿದ್ರಲ್ಲ, ಒಂದು ಪಾಂಪ್ಲೆಟೋ ಏನನ್ನ ಮಾಡಿ, ಯಾಕಂದ್ರೆ ಎಲ್ಲರೂ ಹೋಗಿ ವೆಬ್ಸೈಟ್ ನೋಡೋದಿಲ್ಲ ಸರ್. ಉದ್ದಾರ ಆಗ್ಬೇಕನ್ನೋರು ನೋಡಿ ಅಂತ ನೋಡಿ ಸರ್. ಉದ್ದಾರ ಆಗ್ಬೇಕನ್ನೋ ನಿಮ್ ಕೈಯಲ್ಲಿ ಮೊಬೈಲ್ ಇದೆ, ಒಂದು 5 ನಿಮಿಷ ನೀವು ಪ್ರಜಾಕೀಯ PREJEE ಹೊಡೀರಿ ಸರ್, ಅಲ್ಲೇ ಬರುತ್ತೆ ನಿಮ್ಗೆ. ನಾವು ಹೊಡಿತೀವಿ ಸರ್, ಇಲ್ದಿರೋ ಇವಾಗ ಮೊಬೈಲ್ ಸಾಕಷ್ಟು ಜನ ಇವಾಗ ಹಳ್ಳಿ. ಸರ್ ನೀವು ಹೊಡೆದಿದ್ದೀರಾ ತೋರಿಸಿ ಸರ್. ನಾನು ಹೊಡ್ದಿಲ್ಲ, ನಾನು ನೋಡಿಲ್ಲ ಸರ್. ಬಿಡಿ ಮುಗಿದೋಯ್ತು, ನೀವು ಹೊಡೀರಿ ಫಸ್ಟ್, ಆಮೇಲೆ ಹಳ್ಳಿ. ನಿನ್ಗಿದು ಬೇಕಿದ್ದ ಮಗನೇ ವಾಪಸ್ಸು ಒಂದೋಗು ಶಿವನೇ. ಜನರಿಂದ ಈಗ ಈ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ವಾ? ಮುಂದೊಂದು ದಿನ ನಮಗೆ ಉಚಿತ ಶಿಕ್ಷಣ ಅಥವಾ ಉಚಿತ ಆರೋಗ್ಯ ವ್ಯವಸ್ಥೆನ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ವಾ ನಮ್ಮ ದೇಶದಲ್ಲಿ? ಸರ್ ಯಾರನ್ನು ಕೇಳ್ತಾ ಇದ್ದೀರಾ ನೀವು? ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ ಮಕ್ಕಳು ಹೋಗ್ತಾರೆ. ನಾನೊಂದು ಸಣ್ಣ ಹಳ್ಳಿಯಿಂದ ಬಂದಿರೋಳು. ಸಿಕ್ಕಾಕೊಂಡ್ರೆ ನೀವು ಉಪೇಂದ್ರ ಅವ್ರ ಕೈಗೆ, ನೀವು ಓದಿದ್ದೀರಾ ಅಂತ ಕೇಳ. ಹಳ್ಳಿಯಿಂದ ಬಂದಿರೋರು, ನಮ್ಮ ಹಳ್ಳಿಗಳಿಗೆ ನಿಮ್ಮ ವ್ಯವಸ್ಥೆ ಬಗ್ಗೆ ತಿಳಿಬೇಕು ಅಂದ್ರೆ ನೀವು ಸ್ವಲ್ಪ ಸತ್ಯ ಹೇಳಮ್ಮ. ಪ್ರಜಾಕೀಯ ಫಸ್ಟ್ ಕ್ಲಿಕ್ ಆಗಿದ್ದು ಒಂದು ಅರೇಹಳ್ಳಿ ಅಂತ ಒಂದು ಗ್ರಾಮದಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಯುವಕ ಗೆದ್ದಿರೋದು. ಗೆದ್ದಿರೋದಲ್ಲ, ಕೆಲಸ ಸಿಕ್ಕಿರೋದು. ಯಾವ ಸಿಟಿಲಿ ವರ್ಕ್ ಆಗಿಲ್ಲಮ್ಮ ಪ್ರಜಾಕೀಯ. ಯಾರ 10 ಜನ ನೋಡು ಡಾನ್ ಆದ ನಲ್ಲ ಕಳ, ನಾನು ನಾನು ಹೊಡೆದಿರೋ 10 ಜನ ಡಾನೆ. ಒಂದು ನಾಡು ನುಡಿ ಜಲದ ಬಗ್ಗೆ ನಮ್ಮ ರಾಜ್ಯದಲ್ಲಿ ಇದ ಅನ್ಯಾಯವಾದಾಗ ನೀವು ವಿರೋಧ ಯಾವತ್ತಾದರೂ ಧ್ವನಿ ಎತ್ತಿದ್ದೀರಾ? ನಮ್ಮ ರಾಜ್ಯಕ್ಕೆ, ನಮ್ಮ ಜನರ ಪರವಾಗಿ. ಒಂದ್ ನಿಮಿಷ ಹೇಳ್ತೀನಿ ಸರ್, ಅದೇ ಹೇಳಿ ಸರ್. ಎಷ್ಟು ಹೋರಾಟಗಳು ಮಾಡಿದ್ದೀರಾ ಸರ್? ನೀವೆಷ್ಟು ಹೋರಾಟ ಮಾಡಿದ್ದೀರಾ? ನಾವು ಮಾಡಿದ್ದೀವಿ ಸರ್. ಹಾ, ಎಷ್ಟು ಸಕ್ಸಸ್ಫುಲ್ ಆಗಿದ್ದೀರಾ ಸರ್? ಅದು ಮಾಡಿಲ್ಲ, ಇನ್ನೂ ಜಾಸ್ತಿ ಮಾಡ್ತಾರೆ. ಹೋರಾಟ ನಾವು ಮಾಡಿಲ್ಲ ಅಂದ್ರೆ ಅಲ್ಲ ಅಂದ್ರೆ ಆ ಚಾನ್ಸಸ್ ಇದೆ, ಬಟ್ ಇಲ್ಲಿ ಬೇರೆ ಬೇರೆ ಪಾರ್ಟಿ ಇದ್ದಾಗ ಮಾಡಲ್ಲ. ಯಾಕೆ ಮಾಡಲ್ಲ? ಅವ್ರು ಅವ್ರ ಪಾರ್ಟಿ ಸ್ವಾರ್ಥ ನೋಡ್ತಾರೆ, ಅದು ನೋಡ್ಬೇಡಿ ನೀವು.
ಜನಗಳ ಜನಗಳ ದೃಷ್ಟಿ ನೋಡಿ, ಜನಗಳ ದೃಷ್ಟಿಯಿಂದ ನೋಡಿ ಅಂತ ಅವಾಗ ಗೊತ್ತಾಗುತ್ತೆ. ಆ ಪೈನ್ ಯಾರಿಗೂ ಗೊತ್ತಾಗಲ್ಲ. ಇನ್ನು ಜಾಸ್ತಿ ಮಾಡ್ತಾರೆ, ಹೋರಾಟ ಮಾಡಲ್ಲ ಅಂದ್ರೆ ಅಲ್ಲ ಅಂದ್ರೆ ಅಂದ್ರೆ ಈ ದೇಶ ಇರೋವರೆಗೂ ಹೋರಾಟ ಮಾಡ್ತಾನೆ ಇರ್ಬೇಕಾ ಸರ್? ಮಾಡ್ದಾಗ ಸ್ವಲ್ಪ ಕಡಿಮೆ ಆಗಿದೆ ಅಲ್ಲ ಹೇಳಕ್ಕೆ, ಬಟ್ ಯಾರು ಹೇಳ್ತಾನೆ ಹೇಳ್ತಾ ಇದ್ದೀನಿ. ಚಾನ್ಸಸ್ ಇದೆ ತಗೋಬಹುದು, ತಗೊಂಡಿದ್ರೆ ಇವತ್ತು ಅವ್ರು ಗಂಡ್ಸ್ ಆಗ್ತಿದ್ರು. ಅಲ್ಲ ಇನ್ ನನ್ನ ಹೋರಾಟ ಏನ್ ಗೊತ್ತಾ ಸರ್? ನಿರ್ನಾಮ ಆಗ್ಬಿಡ್ಬೇಕು ಹೋರಾಟ ಅನ್ನೋದು. ಹೋರಾಟನೇ ಇಲ್ದೇ ಇರುವಂತ ಒಂದು ಅದ್ಭುತವಾದ ಸಮಾಜ ಆಗ್ಬೇಕು. ಯಾಕೆ ಸರ್? ಪ್ರಜಾಪ್ರಭುತ್ವದಲ್ಲೇ ಸಾಧ್ಯ, ಅದು ರಾಜಪ್ರಭುತ್ವದಲ್ಲಿ ಸಾಧ್ಯ ಇಲ್ಲ. ರಾಜ ತಪ್ಪು ಮಾಡಿದ್ರೆ ಪ್ರಜೆಗಳಿಗೆ ಗಲಾಟೆ ಮಾಡ್ತಾರೆ, ಪ್ರಜೆಗಳೇ ರಾಜರಾಗ್ಬಿಟ್ರೆ ಯಾರು ಗಲಾಟೆ ಮಾಡ್ತಾರೆ? ಕಾಸಿಯ ಕಾಪಾಡ.